हेलो फ्रेंड्स, वेलकम बैक टू अवर यूट्यूब चैनल। फ्रेंड्स, इवतना वीडियो नानु स्पाइस मनी बगे माहिती कोड्ता इदीनि। नीवु स्पाइस मनी रिटेलर एजेंट आगि फ्री आगि मनी ट्रांसफर याव तर माडबहुदु अन्नोदन्न वीडियो माहिती कोड्ता इदीनि। स्नेहितरे, इन्नुवर्गू नीवु स्पाइस मनी एजेंट आगिल्ल अंद्रे आदष्टु बेग ई ऐडी पडेदुकोळ्ळि, याकंद्रे इल्लि नावु फ्री आगि स्पाइस मनी एजेंट ऐडी प्रोवैड् माड्ता इद्दीवि। यावुदे ओंदु चार्ज इल्ल, इल्लि यावुदे ओंदु रिनीवल चार्ज इल्ल। फ्री आगि नीवु ऐडी पडेदुकोंडु लाइफ टाइम इदु वालिडिटी इरुत्ते। ಆದ್ದರಿಂದ ಆದಷ್ಟು ಬೇಗ ನೀವು ಬೇರೆ APS ವರ್ಕ್ ಮಾಡ್ತಾ ಇದ್ರೂ ಕೂಡ ಈ ಐಡಿ ಪಡೆದುಕೊಂಡು ನೀವು ವರ್ಕ್ ಸ್ಟಾರ್ಟ್ ಮಾಡಿ, ಇದರ ಬೆನಿಫಿಟ್ ನಿಮಗೆ ಗೊತ್ತಾಗುತ್ತೆ। ಹಲವಾರು ಸರ್ವಿಸಸ್ ಗಳಿಗೆ ಇಲ್ಲಿ ಕ್ಯಾಶ್ ಬ್ಯಾಕ್ ರೂಪದಲ್ಲಿ ನಿಮಗೆ ಕಮಿಷನ್ ಕೂಡ ಸಿಗುತ್ತೆ। ಇಲ್ಲಿ ಮೊಬೈಲ್ ರೀಚಾರ್ಜ್ ಗೆ ಕ್ಯಾಶ್ ಬ್ಯಾಕ್ ಇರುತ್ತೆ, ಬಿಲ್ ಪೇಮೆಂಟ್ ಗೆ ಕ್ಯಾಶ್ ಬ್ಯಾಕ್ ಇರುತ್ತೆ। ಹಲವಾರು ಸರ್ವಿಸಸ್ ಗಳು ಇದರಲ್ಲಿ ಇದೆ। ಮನಿ ಟ್ರಾನ್ಸ್‌ಫರ್ ಇದೆ, ಕ್ಯಾಶ್ ವಿಡ್ರಾಲ್ ಇದೆ, ಆಮೇಲೆ ಪ್ಯಾನ್ ಕಾರ್ಡ್ ಸರ್ವಿಸ್ ಇಲ್ಲಿ ಮಾಡಬಹುದು, ಆಧಾರ್ ಭೀಮ್ ಆಧಾರ್ ಪೇ ಇದರಲ್ಲಿ ಇದೆ। ಬ್ಯಾಲೆನ್ಸ್ ಇನ್ಕ್ವೈರಿ ಮಾಡಲಿಕ್ಕೆ ನಿಮಗೆ ಫಸ್ಟ್ ನೀವು ವ್ಯಾಲೆಟ್ ಅಲ್ಲಿ 1 ರೂಪಾಯಿ ಆಡ್ ಆಗಿರಬೇಕು, ಮಿನಿಮಮ್ 1 ರೂಪಾಯಿ ಆಡ್ ಆಗಿರಬೇಕು। ಇಲ್ಲಿ ಆಡ್ ಮನಿ ಮೇಲೆ ನೀವು ಕ್ಲಿಕ್ ಮಾಡಿ ವ್ಯಾಲೆಟ್ ಗೆ ಅಮೌಂಟ್ ಅನ್ನು ಆಡ್ ಮಾಡಿಕೊಳ್ಳಬೇಕು। ಮಿನಿಮಮ್ 1 ರೂಪಾಯಿ ಆಡ್ ಮಾಡ್ಕೊಂಡ್ರೆ ನೀವು ಬ್ಯಾಲೆನ್ಸ್ ಇನ್ಕ್ವೈರಿ ಮಾಡಬಹುದು। ವ್ಯಾಲೆಟ್ ಅಲ್ಲಿ ಯಾವುದೇ ಒಂದು ಬ್ಯಾಲೆನ್ಸ್ ಇಲ್ಲ ಅಂದ್ರೆ ಬ್ಯಾಲೆನ್ಸ್ ಇನ್ಕ್ವೈರಿ ಇಲ್ಲಿ ಆಗಲ್ಲ। ಅದರಿಂದ ಆಡ್ ಮನಿ ಮೇಲೆ ಕ್ಲಿಕ್ ಮಾಡಿ ನಿಮಗೆ ವ್ಯಾಲೆಟ್ ಗೆ ಎಷ್ಟು ಅಮೌಂಟ್ ಬೇಕು, ಮಿನಿಮಮ್ 1 ರೂಪಾಯಿನ್ನು ಆಡ್ ಮಾಡಿಕೊಳ್ಳಬಹುದು। ಮ್ಯಾಕ್ಸಿಮಮ್ ನೀವು ನೋಡಿ ಇಲ್ಲಿ ಕಾಣಿಸುತ್ತೆ, ಎಷ್ಟು ಬೇಕಷ್ಟು ನೀವು ಇಲ್ಲಿ ಅಮೌಂಟ್ ಅನ್ನು ಎಂಟರ್ ಮಾಡಿ ಇಲ್ಲಿ ಸೆಲೆಕ್ಟ್ ಪೇಮೆಂಟ್ ಮೋಡ್ ಅಂತ ಇರುತ್ತೆ ನೋಡಿ, ಇಲ್ಲಿ UPI ಅನ್ನೋದನ್ನ ಸೆಲೆಕ್ಟ್ ಮಾಡಿ ಇಲ್ಲಿ ಗೂಗಲ್ ಪೇ ಮುಖಾಂತರ ನೀವು ಕ್ಲಿಕ್ ಮಾಡಿ ಇಲ್ಲಿ ವ್ಯಾಲೆಟ್ ಗೆ ಅಮೌಂಟ್ ಅನ್ನು ಆಡ್ ಮಾಡಿಕೊಳ್ಳಬಹುದು। ಆಡ್ ಮಾಡಿದ ನಂತರ ನೀವು ಬ್ಯಾಲೆನ್ಸ್ ಇನ್ಕ್ವೈರಿ ಇಲ್ಲಿ ಮಾಡಿಕೊಳ್ಳಬಹುದು। ನಂತರ ನೋಡಿ ಇಲ್ಲಿ ಬಯೋಮೆಟ್ರಿಕ್ ಡಿವೈಸ್ ಇದೆ, ನಿಮ್ಮ ಬಳಿ ಯಾವ ಬಯೋಮೆಟ್ರಿಕ್ ಡಿವೈಸ್ ಇದೆ ಒಂದರಲ್ಲಿ ಯಾವದರ ಒಂದನ್ನು ಸೆಲೆಕ್ಟ್ ಮಾಡಿ ನೀವು ಬ್ಯಾಲೆನ್ಸ್ ಇನ್ಕ್ವೈರಿ ಮಾಡಬಹುದು, ಕ್ಯಾಶ್ ವಿಡ್ರಾಲ್ ಮಾಡಬಹುದು। ನೋಡಿ ಇಲ್ಲಿ ಮಂತ್ರ, ಮಾರ್ಫೋಸ್, ಎಕ್ವಿಷನ್, ಪ್ರಿಸಿಷನ್, ಎವಲ್ಯೂಟ್, ಸ್ಟಾರ್ಟೆಕ್, ತತ್ವಿಕ್, ಮತ್ತೆ ನೆಕ್ಸ್ಟ್ ಅರಾಟಿಕ್, ಇವೆಲ್ಲ ಬಯೋಮೆಟ್ರಿಕ್ ಡಿವೈಸ್ ಯಾವುದಾದ್ರೂ ಒಂದು ನಿಮ್ಮ ಹತ್ರ ಇದ್ರೆ ನೀವು ಇಲ್ಲಿ ಎಲ್ಲ ಸರ್ವಿಸ್ ಆಧಾರ್, ಕ್ಯಾಶ್ ವಿಡ್ರಾಲ್, ಬ್ಯಾಲೆನ್ಸ್ ಇನ್ಕ್ವೈರಿ ಎಲ್ಲ ಮಾಡಬಹುದು, ಭೀಮ್ ಆಧಾರ್ ಪೇ ಯೂಸ್ ಮಾಡಬಹುದು। ಸ್ನೇಹಿತರೆ, ಇದು ಒಂದು ಬೆಸ್ಟ್ ಕಂಪನಿ ಆಗಿದೆ, ಒಳ್ಳೆ ಕಮಿಷನ್ ನಿಮಗೆ ಇಲ್ಲಿ ಸಿಗ್ತಾ ಇದೆ। ಮೈಕ್ರೋ ATM ಮಷಿನ್ ನೀವು ತೆಗೆದುಕೊಂಡು ಅಪ್ ಟು 10 ರೂಪಾಯಿ ವರೆಗೆ ಇಲ್ಲಿ ಕಮಿಷನ್ ಇದೆ। ಅದೇ ತರ ನೀವು IRCTC ಏಜೆಂಟ್ ಕೂಡ ಇಲ್ಲಿ ಬಹಳ ಕಡಿಮೆ ರೇಟಿನಲ್ಲಿ ನಿಮಗೆ ಕಂಪನಿ ಪ್ರೊವೈಡ್ ಮಾಡ್ತಾ ಇದೆ। ಬೇರೆ ಕಂಪನಿಯಲ್ಲಿ ನೋಡಬಹುದು ನೀವು IRCTC ಏಜೆಂಟ್ ತಗೊಳ್ಳಲು ಬಹಳ ಡಿಫಿಕಲ್ಟ್ ಆಗಿರುತ್ತೆ, ಬಹಳ ಅಮೌಂಟ್ ಕೂಡ ಜಾಸ್ತಿ ಇರುತ್ತೆ। ಇಲ್ಲಿ IRCTC ಏಜೆಂಟ್ ನೀವು ಆಗಲು ಇಚ್ಛಿಸುತ್ತಿದ್ದರೆ ಕೇವಲ ನೋಡಿ ಇಲ್ಲಿ ಮಿನಿಮಮ್ ಅಮೌಂಟ್ ಇರುತ್ತೆ ಇಲ್ಲಿ ನೋಡಿ। ಮತ್ತು ಫಾಸ್ಟ್ ಟ್ಯಾಗ್ ರೀಚಾರ್ಜ್ ಕೂಡ ಇಲ್ಲಿ 0.15% ಕಮಿಷನ್ ಇದೆ, ಯಾವುದೇ ಒಂದು ಕಂಪ್ನಿ ನಿಮಗೆ ಕಮಿಷನ್ ಕೊಡಲ್ಲ ಫಾಸ್ಟ್ ಟ್ಯಾಗ್ ರೀಚಾರ್ಜ್ಗೆ। ಇಲ್ಲಿ ನಿಮಗೆ 0.15% ಕಮಿಷನ್ ಇಲ್ಲಿ ಸಿಗ್ತಾ ಇದೆ, ಇದರಲ್ಲೂ ಕೂಡ ನೀವು ಒಳ್ಳೆಯ ಮಾರ್ಜಿನ್ ಪಡೆಯಬಹುದು, ಒಳ್ಳೆಯ ಸರ್ವಿಸ್ ನೀವು ಕಸ್ಟಮರ್ಗೆ ಪ್ರೊವೈಡ್ ಮಾಡಿ ನಿಮ್ಮ ಇನ್ಕಮನ್ನು ಇನ್ಕ್ರೀಸ್ ಮಾಡಿಕೊಳ್ಳಬಹುದು। ನಂತರ ಇಲ್ಲಿ ನೋಡಿ ಬೇರೆ ಬೇರೆ ಹಲವಾರು ಸರ್ವಿಸಸ್, ಆಲ್ ಇನ್ ಒನ್ ಸರ್ವಿಸಸ್ ಇದೆ, ಮತ್ತು ಟ್ರಾವೆಲ್ ಯೂನಿಯನ್ ಅಂತ ಒಂದು ಹೊಸ ಆ್ಯಪ್ ಇಲ್ಲಿ ಲಾಂಚ್ ಆಗಿದೆ, ಹೊಸ ಅಪ್ಡೇಟ್ ಆಗಿದೆ। ಇದರಲ್ಲಿ ನೀವು ಈ ಆ್ಯಪನ್ನು ಡೌನ್ಲೋಡ್ ಮಾಡಿ, ಟ್ರಾವೆಲ್ ಯೂನಿಯನ್ ಅಂತ ಡೌನ್ಲೋಡ್ ಮಾಡಿದ ನಂತರ ಸೇಮ್ ಯೂಸರ್ ಐ ಡಿ ಪಾಸ್ವರ್ಡ್, ನಿಮ್ಮ ಸ್ಪೈಸ್ ಮನಿ ಯೂಸರ್ ಐ ಡಿ ಪಾಸ್ವರ್ಡನ್ನು ಯೂಸ್ ಮಾಡಿ ಲಾಗಿನ್ ಮಾಡಿ ಇಲ್ಲಿ ಟ್ರೈನ್ ಬುಕ್ಕಿಂಗ್ ಇದೆ, ಫ್ಲೈಟ್ ಬುಕ್ಕಿಂಗ್ ಇದೆ, ಹೋಟೆಲ್ ಬುಕ್ಕಿಂಗ್ ಇದೆ, ಬಸ್ ಬುಕ್ಕಿಂಗ್ ಇದೆ। ಇಲ್ಲಿ ಟ್ರೈನಿಗೂ ಕೂಡ ನಿಮಗೆ IRCTC ಏಜೆಂಟ್ ಪಡೆದುಕೊಂಡು ನೀವು ಒಳ್ಳೆಯ ಇನ್ಕಮ್ ಇಲ್ಲಿ ಮಾಡಬಹುದು, ಫ್ಲೈಟ್ ಬುಕ್ಕಿಂಗ್, ಬಸ್ ಬುಕ್ಕಿಂಗ್ ಎಲ್ಲ ನೀವು ಈಸಿಯಾಗಿ ಮಾಡ್ಬೋದು। ಇಲ್ಲಿ IRCTC ಏಜೆಂಟ್ ಆಗಲು ಇಲ್ಲಿ 1200 ರೂಪಾಯಿ 1199 ಈ ಅಮೌಂಟನ್ನು ನೀವು ಪೇ ಮಾಡಿ IRCTC ಆಥೋರೈಸ್ಡ್ ಏಜೆಂಟ್ ಆಗಿ ಟ್ರೈನ್ ಬುಕ್ಕಿಂಗ್ ಕೂಡ ಇಲ್ಲಿ ಮಾಡಿ ಒಳ್ಳೆ ಇನ್ಕಮ್ ಮಾಡ್ಬೋದು। ನೀವು ಎಷ್ಟು ಟ್ರಾವೆಲ್ ಯೂನಿಯನಲ್ಲಿ ಬಿಸ್ನೆಸ್ ಮಾಡ್ತೀರೋ ಸ್ನೇಹಿತರೆ, ಅಷ್ಟು ನಿಮಗೆ ಮನಿ ಟ್ರಾನ್ಸ್ಫರ್ಗೆ ಫ್ರೀಯಾಗಿ ಚಾರ್ಜ್ ಆಗುತ್ತೆ। ಒಂದು ಪಕ್ಷ ನೀವು 50,000ವರೆಗೂ ನೀವು ಟ್ರಾವೆಲ್ ಯೂನಿಯನಲ್ಲಿ ಬಿಸ್ನೆಸ್ ಮಾಡಿದರೆ, ಯಾವುದೇ ಆಗಿರಲಿ, ಇದು ಫ್ಲೈಟ್ ಬುಕ್ಕಿಂಗ್ ಆಗಿರಲಿ, ಬಸ್ ಬುಕ್ಕಿಂಗ್ ಆಗಿರಲಿ, ಯಾವುದೇ ಬಿಸ್ನೆಸ್ ಆಗಿ ಯಾವುದೇ ಒಂದು ಬುಕ್ಕಿಂಗ್ ಆಗಿರಲಿ, ನೀವು 50,000ದ ಟ್ರಾನ್ಸಾಕ್ಷನ್ ಮಾಡಿದರೆ ಟ್ರಾವೆಲ್ ಯೂನಿಯನಲ್ಲಿ 50,000 ರೂಪಾಯಿದು ಮನಿ ಟ್ರಾನ್ಸ್ಫರ್ ನಿಮಗೆ ಫ್ರೀಯಾಗಿ ನೀವು ಮನಿ ಟ್ರಾನ್ಸ್ಫರ್ ಮಾಡ್ಬೋದು, ಯಾವುದೇ ಒಂದು ಕಂಪ್ನಿ ಚಾರ್ಜ್ ಮಾಡಲ್ಲ। ಬೇರೆ ಕಂಪ್ನಿಯಲ್ಲಿ ನೋಡ್ಬೋದು ಇದರಲ್ಲೇ ನೋಡಿ ನೀವು ಮನಿ ಟ್ರಾನ್ಸ್ಫರಿಗೆ ಚಾರ್ಜ್ ಆಗುತ್ತೆ, ಬಟ್ ನೀವು ಟ್ರಾವೆಲ್ ಯೂನಿಯನಲ್ಲಿ ಎಷ್ಟು ಬಿಸ್ನೆಸ್ ಮಾಡ್ತೀರೋ ಅಷ್ಟು ಬಿಸ್ನೆಸ್ಸಿನ ಮನಿ ಟ್ರಾನ್ಸ್ಫರ್ ನಿಮಗೆ ಫ್ರೀ ಚಾರ್ಜ್ ಆಗುತ್ತೆ, ಯಾವುದೇ ಚಾರ್ಜ್ ಆಗಲ್ಲ, ಫ್ರೀಯಾಗಿ ನೀವು ಮನಿ ಟ್ರಾನ್ಸ್ಫರ್ ಮಾಡ್ಬೋದು, ಮತ್ತು ಕಸ್ಟಮರ್ ಹತ್ರ ನೀವು ಚಾರ್ಜ್ ಮಾಡಿ ಒಳ್ಳೆ ಇನ್ಕಮ್ ಇಲ್ಲಿ ಅರ್ನ್ ಮಾಡ್ಬೋದು। ಸ್ನೇಹಿತರೆ, ಈ ಐ ಡಿ ಬೇಕಾಗಿದ್ದರೆ ನೀವು ಡಿಸ್ಕ್ರಿಪ್ಷನಲ್ಲಿ ವಾಟ್ಸಪ್ ನಂಬರ್ ಇರುತ್ತೆ, ಫ್ರೀಯಾಗಿ ಐ ಡಿ ಪ್ರೊವೈಡ್ ಮಾಡ್ತಾ ಇದ್ದೀವಿ, ಆದಷ್ಟು ಬೇಗ ಐ ಡಿ ಪಡೆದುಕೊಳ್ಳಿ। ನೀವು ಬೇರೆ APS ವರ್ಕ್ ಮಾಡ್ತಾ ಇದ್ದರೂ ಕೂಡ ಇದು ಒಂದು ಎಕ್ಸ್ಟ್ರಾ APS ID ತೆಗೆದುಕೊಂಡು ಒಳ್ಳೆ ಬಿಸ್ನೆಸ್ ಮಾಡಿ। ಧನ್ಯವಾದಗಳು।